ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಶಾಸಕರ ಭವನದ ಬಳಿ ತರಕಾರಿ ವ್ಯಾಪಾರಸ್ಥರು ಶಾಸಕ ತಮ್ಮ ಅಳಲನ್ನ ತೋಡಿಕೊಂಡರು. ಕನಿಷ್ಠ 10 ಗಂಟೆಯವರೆಗೆ ತರಕಾರಿ ಮಾರಾಟವನ್ನ ಮಾಡಲು ಅವಕಾಶವನ್ನ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡರು. ಕೊರೋನಾ ಸಂಕಷ್ಟಕ್ಕೆ ಸಿಲುಕಿ 1 ವರ್ಷದಿಂದ ವ್ಯಾಪಾರ ವಹಿವಾಟುಗಳು ಸರಿಯಾಗಿ ನಡೆಯದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಈಗ ಪೊಲೀಸರು ಕಳೆದ 2-3 ದಿನಗಳಿಂದ 10 ಗಂಟೆಯವರೆಗೂ ವ್ಯಾಪಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಅದಕ್ಕೆ ಕೇಳ್ಕೊಂಡು ಸರ್ ನಮ್ಗೆ 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೆ ಬಿಡ್ರಿ ವ್ಯಾಪಾರ ಮಾಡಕ್ಕೆ. ಅಂಗಡಿ ಎಲ್ಲ ತರಕಾರಿ ಅಂಗಡಿ, ಕಿರಣ್ ಅಂಗಡಿ ಬಿಟ್ಟಿದ್ದಾರೆ, ಎಲ್ಲರಿಗೂ ಬಿಟ್ಟಿದ್ದಾರೆ, ನಮಗೆ ಬಿಡ್ತಿಲ್ಲ. ಹೋದ ವರ್ಷ ಬಿಟ್ಟಿದ್ರು, ಈ ವರ್ಷ ಬಿಡ್ತಿಲ್ಲ. ಅದಕ್ಕೆ ಬಿಟ್ಕೊಡ್ರಿ ಸರ್, ನಮಗೂ ವಯಸ್ಸೆಲ್ಲ ಇರ್ತಾರೆ. ನಮ್ಮಮ್ಮ ಎದ್ದಾಳ ಕಾಲ ಕೊಟ್ಟಣ ಎಲ್ಲ ಇರ್ತಲ್ಲ, ನಮ್ಮಮ್ಮ ಮಾಡಕ್ಕೆ ಬರಲ್ಲ, ಬೆಲ್ಲ ಅವರೇ ಇರೋದು, ಗಾಡಿ ದಬ್ಬಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ಕೇಳ್ಕೊಂಡು 10 ಗಂಟೆವರೆಗೆ ಅವ್ರ ಪರ್ಮಿಷನ್ ಕೊಡ್ರಿ. 10 ಗಂಟೆವರೆಗೆ ಡೈಲಿ ಬರ್ತೀವಿ, ಒಂದಿನ ತಪ್ಪಲ್ಲ. ಇವರು ಡೈಲಿ ಬೆಳಗ್ಗೆ 6 ಗಂಟೆಯಿಂದ ವ್ಯಾಪಾರ ಮಾಡೋದು, ತರಕಾರಿ ವ್ಯಾಪಾರ ಎಲ್ಲರೂ ಮಾಡೋದು. ನಮ್ಮ ತೋಟದಲ್ಲಿ ರೈತರು ಹೂವು ತಗೊಳಕ್ ಆಗ್ತಾ ಇಲ್ಲ. ಅವ್ರು ತಗೊಳ್ಳಿಲ್ಲ ಅಂದ್ರೆ ನಮ್ಮ ಬೇಕೇ ನಮ್ಮ ಜೀವನ ಹೆಂಗೆ ಅಂತ ಅವ್ರು ಇದ್ ಮಾಡ್ತಾರೆ. ನಾವ್ ಇಲ್ಲಿ ಹೋದ್ರಲ್ಲ ಅವ್ರ ಮಾಲ್, ರೈತರ ಮಾಲ್ ತಗೊಳ್ಳೋದು. ಅದಕ್ಕೆ ನೀವು ನಮಗೆ 10 ಗಂಟೆವರೆಗೂ 6ರಿಂದ 10 ಗಂಟೆ